ಕಾಲದಲ್ಲಿ ಇವತ್ತು ರಾಮಚಂದ್ರನಿಗೆ ವಿಶೇಷವಾಗಿ ಕಲಿಯುಗದ ಅಂತ್ಯಕಾಲಕ್ಕೆ ಅನುಕೂಲ ಸಿಂಧು ಹಾಗೆ ಇವತ್ತು ನರೇಂದ್ರ ಮೋದಿಯವರು ವೈಶಿಷ್ಟ್ಯಪೂರ್ವಕವಾಗಿರ್ತಕ್ಕಂಥದ್ದು ಏನು ಅಂದರೆ 30 ವರ್ಷ ಶಪಥ ಹಿಡಿದು ಏನಂತ ಹೇಳಿದ್ರು ನಾನು ಅಯೋಧ್ಯೆಗೆ ಕಾಲಿಡಬೇಕಾದ್ರೆ ಅಯೋಧ್ಯದ ರಾಮ ದೇವಸ್ಥಾನ ಆಗೋ ಸಮಯಕ್ಕಾದರೂ ನಾನು ಕಾಲಿಡ್ತೀನಿ ಅಲ್ಲಿವರೆಗೂ ಅಯೋಧ್ಯೆಗೆ ಬರಲ್ಲ ಅಂತ 30 ವರ್ಷದ ನಂತರ ಅವರು ಪ್ರಧಾನಮಂತ್ರಿ ಆಗ್ತಾರೆ ಅಂತ ಗೊತ್ತಿಲ್ಲ ಅವರೇ ಬಂದು ಪ್ರಧಾನಮಂತ್ರಿ ಆಗಿ ಅವರೇ ಗುದ್ದಲಿ ಪೂಜೆಯನ್ನು ಮಾಡಿ ವ್ಯವಸ್ಥೆ ಮಾಡಿದ್ರು ಈ ಭೂಮಿ ಪೂಜೆಯನ್ನು ಮಾಡಿರತಕ್ಕಂತ ಒಂದು ಕಾರ್ಯಕ್ರಮ ಅವೆಲ್ಲ ಜಗತ್ ಪೂರ್ತಿ ನೋಡಿರ್ತೀರ ಬಹಳ ಸಂತೋಷ ಆದರೆ ಎಷ್ಟೋ ಜನಕ್ಕೆ ಗೊತ್ತಿರ ರಾಮಚಂದ್ರ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮುಹೂರ್ತವನ್ನು ತಾನೇ ಹುಡುಕೊಂತಾನೆ ಇವತ್ತು ಅಶ್ವತ್ಥಾಮ ಬಲಿ ವ್ಯಾಸ ಕೃಪಾ ಹನುಮಾನ್ ವಿಭೀಷಣ ಪರಶುರಾಮ ಸಪ್ತೈತೆ ಚಿರಂಜೀವಿ 7 ಜನ ಚಿರಂಜೀವಿಯಲ್ಲಿ ಆಂಜನೇಯ ಅನ್ನೋ ಒಂದು ಚಿರಂಜೀವಿ ತಲೆಯಲ್ಲಿ ಇಟ್ಕೊಳ್ಳಿ ಇಂಥ ಒಂದು ಆಂಜನೇಯ ಚಿರಂಜೀವಿ ಆಗಿದ್ದಾಗ ರಾಮನ ಕೂಡಿಸೋ ಕಾಲನೇ ಬಂದಿಲ್ಲ ಇನ್ನು ಇನ್ನೂ ದೇವಸ್ಥಾನ ಆಗಬೇಕು ನೀವು ಗಂಡ ಹೆಂಡತಿ ಏನು ಮಾಡ್ತೀರ ಒಂದು ಮನೆಗೆ ಒಂದು ಸೈಟ್ ಹಾಕೋಕೆ ಪಾಯ ಹಾಕು ಅಂತೀರ ಪ್ಲ್ಯಾನ್ ಮಾಡ್ತೀರ ಒಂದು 25 ಪೇಪರ್ ಹರಿತೀರ ಆರ್ಕಿಟೆಕ್ಟರ್ ಹೋಗೋಷ್ಟರಲ್ಲಿ ಅವನು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರೆ ಪಾಯಿಂದ ಹಿಡಿದು ಮೋಲ್ಡ್ ಬರೋಷ್ಟರಲ್ಲಿ ಇನ್ನೊಂದಷ್ಟು ಚೇಂಜಸ್ ರೀ ಇದಿಂಗಿರ್ಲಿ ಕಣ್ರಿ ಆ ಕಿಟಕಿ ಹಂಗಿರಲಿ ಅಂತ ಅಷ್ಟು ಚೇಂಜ್ ಮಾಡಿರ್ತಾಳೆ ಆಮೇಲೆ ಮಗ ಬರ್ತಾನೆ ಅವನೊಂದಷ್ಟು ಚೇಂಜ್ ಮಾಡ್ತಾನೆ ನಿನ್ನ ಫ್ರೆಂಡ್ ಬರ್ತಾರೆ ಅಷ್ಟು ಚೇಂಜ್ ಮಾಡ್ತಾರೆ ಅಲ್ಲ ಎಲ್ಲ ರೀತಿಯಾಗಿ ಹೆಂಡತಿ ಮಕ್ಕಳ ಜೊತೆಗೆ ನಿಮ್ಮ ತಂದೆ ತಾಯಿ ಒಂದಷ್ಟು ಚೇಂಜ್ ಮಾಡ್ತಾರೆ ಮನೆ ನೀವೇನು ಆರ್ಕಿಟೆಕ್ಚರ್ ಮಾಡಿರ್ತೀರಾ ಅದು ಪೂರ್ತಿಗೊಳ್ಳೋಷ್ಟರಲ್ಲಿ ಎಷ್ಟೋ ಚೇಂಜಸ್ ಆಗಿರಬೇಕಾದ್ರೆ ಈ ರೀತಿ ರಾಮ ಮಂದಿರ ಜಗತ್ತು ಕ್ಷೇತ್ರವಾಗುವಂಥದ್ದು ಯಾವ ಕಾಲಕ್ಕೂ ಅದು ಎಷ್ಟು ನಿದರ್ಶನಪೂರ್ವಕವಾಗಿ ಇರಬೇಕು ಅಂದರೆ ಇಂಥ ಒಂದು ಜಾಗೃತಿ ಸ್ಥಾನ ಅವನೇ ಬದಲಾಯಿಸ್ತಾನೆ ಭಗವಂತ ಯದ್ಭಾವಂ ತದ್ಭವತಿ ಇಂಥ ಭಾವನೆಗಳಿಗೆ ಇಂಥ ಒಂದು ಜಗತ್ತಿಗೆ ರಾಮರಾಜ್ಯ ಪ್ರತಿಕ್ಷಣೆ ಆಗಬೇಕು ಅಂದರೆ 2040 ಅಷ್ಟೊತ್ತಿಗೆ ಇದು 3.5 ವರ್ಷ ನಡೆಯುತ್ತೆ ಸೊ ಎಲ್ಲ ಟೆಕ್ನಿಕ್ ಯೂಸ್ ಮಾಡಿದ್ರು ಈ 3.5 ವರ್ಷ ಯೂಸ್ ಮಾಡಿದ್ರು 2040ಕ್ಕೆ ರಾಮರಾಜ್ಯಕ್ಕೆ ಈಗಿಂದ ಅಡಿಪಾಯ ಸೊ ಈಗ ಅಡಿಪಾಯ ಆಗಬೇಕು ಅಂದರೆ ಪ್ರಕೃತಿಗಳ ಲಯ ಪರಿವರ್ತನೆ ಜೀವನ ಸಾರಾಂಶ ಶ್ರೀರಾಮ ಜಯ ರಾಮ.